ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 129ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 9. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಲೀನಾ ಮಲಗಿಕೊಳ್ಳಲು ಹೋಗಲಿಲ್ಲ. ಮನೆಯಲ್ಲಿನ ಪ್ರಾರ್ಥನಾ ಗೃಹಕ್ಕೆ ಹೋಗಿ ತಾಯಿಯ ಮುಂದೆ ಮೊಣಕಾಲೂರಿ ಕುಳಿತಳು. ಎದುರಿಗೆ ಬಾಲಕೃಷ್ಣನನ್ನು ಕೈಯಲ್ಲಿ ಎತ್ತಿಕೊಂಡು ನಿಂತಿರುವ ಮೇಲಿನ ವಿಗ್ರಹ. ವಿಗ್ರಹದ ಎರಡು ಪಕ್ಕಗಳಲ್ಲಿಯೂ ಜ್ಯೋತಿಗಳು ಉರಿಯುತ್ತಿದ್ದವು. ಲೀನಾಳ ಹೃದಯದಲ್ಲಿ ದಾರುಣವಾದ ದುಃಖವಿದ್ದಿತು. ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಮೊಣಕಾಲೂರಿ ಕೈಗಳನ್ನು ಜೋಡಿಸಿಕೊಂಡು ದೀನವಾಣಿಯಿಂದ ಕರುಣ ಬಿಡುತ್ತಾಯಿ, ನಾನೇನು ಅಪರಾಧಗಳನ್ನು ಮಾಡಿರುವೆನೋ ಮಾಡುತ್ತಿರುವೆನೋ ನನಗೆ ತಿಳಿಯದು. ಈ ದುಃಖದ ಬಾಳನ್ನು ನಾನು ಸಹಿಸಲಾರೆ. ತಾಯಿ, ನಮಗೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು. ತಾಯಿಟ್ಟನನ್ನು ಕ್ಷಮಿಸು. ತಾನು ಏನು ಮಾಡುತ್ತೇನೆಂಬ ಅರಿವು ಅವರಿಗೆ ಉಂಟಾಗಲಿ. ಈ ಮನೆಯಲ್ಲಿ ಶಾಂತಿ ನೆಲೆಸಲಿ. ಇದೊಂದಲ್ಲದೆ ಬೇರೆ ಯಾವುದನ್ನು ನಾನು ಬೇಡುವುದಿಲ್ಲ ಎಂದು ಪ್ರಾರ್ಥಿಸಿದಳು. ಆಮೆನ್ ಆಮೆನ್ ಎಂದು ಆಗ ಯಾರೋ ಹೇಳಿದಂತಾಯಿತು. ಲೀನಾ ಭಯದಿಂದ ಆಶ್ಚರ್ಯದಿಂದ ಕತ್ತೆತ್ತಿ ನೋಡಿದಳು. ಮುಂದುಗಡೆ ಯಾರೋ ಕಾಣಬರಲಿಲ್ಲ. ಆಮೆನ್ ಎಂದವರು ಯಾರೆಂದು ಅವಳಿಗೆ ಬಹು ಆಶ್ಚರ್ಯವಾಯಿತು. ಎದ್ದು ನಿಂತು ಎರಡು ಕಡೆ ನೋಡಿದಳು. ಯಾರೂ ಇಲ್ಲ. ತನ್ನ ಹಿಂದೆ ತಿರುಗಿ ನೋಡಿದಳು. ನಾಲ್ಕು ಹೆಜ್ಜೆ ಹಿಂದೆ ಅಜ್ಜ ಮೈಕಲ್ ಮೊಣಕಾಲೂರಿ ತಲೆ ತಗ್ಗಿಸಿ ತಾನು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾನೆ. ಅಜ್ಜನ ಪ್ರಾರ್ಥನೆ ಮುಗಿಯುವವರೆಗೂ ಅವನನ್ನೇ ನೋಡುತ್ತಿದ್ದಳು. ಪ್ರಾರ್ಥನೆಯಿಂದ ಗೆದ್ದ ಕೂಡಲೇ ಅಜ್ಜ ಎಂದು ಮಗು ಓಡಿ ಬಂದು ತಾಯಿಯನ್ನು ಅಪ್ಪಿಕೊಳ್ಳುವಂತೆ ಅವನ ಎದೆಗೆ ಅವಚಿಕೊಂಡಳು. ಮೈಕಲ್ ತನ್ನೆರಡು ತೋಳುಗಳಲ್ಲಿಯೂ ಮಗಳನ್ನು ಮೆಲ್ಲಗೆ ನಡೆಸಿಕೊಂಡು ಬಂದು ಅಲ್ಲಿಯೇ ಇದ್ದ ಒಂದು ಕುರ್ಚಿಯ ಮೇಲೆ ಕುಳಿತ. ಲೀನಾ ಅಜ್ಜನ ಕಾಲುಗಳ ನಡುವೆ ಕುಳಿತು ಅವನ ಮೊಣಕಾಲಿನ ಮೇಲೆ ಮುಖವಿಟ್ಟು ಅಳತೊಡಗಿದಳು. ಲೀನಾ ಪ್ರಾರ್ಥನೆಗೆ ಕುಳಿತಾಗಲೇ ತೆರೆದ ಬಾಗಿಲಿನಿಂದ ಅಜ್ಜನೂ ಒಳಕ್ಕೆ ಬಂದಿದ್ದು. ಪ್ರಾರ್ಥನೆಯ ಚಿತ್ತೈಕಾಗ್ರತೆಯಲ್ಲಿ ಅದು ಲೀನಾಳಿಗೆ ತಿಳಿಯಲಿಲ್ಲ. ಲೀನಾ ಪ್ರಾರ್ಥನೆಯಲ್ಲಿ ಇರುವುದನ್ನು ಕಂಡು ಮೈಕಲ್ನು ಮೆಲ್ಲ ಮೆಲ್ಲನೆ ಬಂದು ನಾಲ್ಕು ಹೆಜ್ಜೆ ಹಿಂದೆ ಪ್ರಾರ್ಥನೆಗೆ ಕುಳಿತ. ಲೀನಾ ತನ್ನ ಪ್ರಾರ್ಥನೆಯನ್ನು ಬಹು ಸಣ್ಣ ದನಿಯಿಂದ ಮಾಡುತ್ತಿದ್ದರೂ ಆ ನಿಶ್ಶಬ್ದ ವಾತಾವರಣದಲ್ಲಿ ಮೈಕಲ್ಗೆ ಅದು ಸ್ಪಷ್ಟವಾಗಿಯೇ ಕೇಳಿಬರುತ್ತಿತ್ತು. ಅವಳ ಪ್ರಾರ್ಥನೆಯನ್ನು ಕೇಳಿಯೇ ಮೈಕಲ್ ಆಮೆನ್ ತಥಾಸ್ತು ಎಂದು ಎರಡು ಸಲ ಅಂದ. ತರುವಾಯ ಲೀನಳಿಗಾಗಿ, ತಾಯೆಟ್ಟನಿಗಾಗಿ, ಪುಟ್ಟನಿಗಾಗಿ ತಾನು ಪ್ರಾರ್ಥನೆ ಸಲ್ಲಿಸಿದ. ಲೀನಾ ಅಜ್ಜಳ ಕಾಲುಗಳ ನಡುವೆ ಮೊಣಕಾಲೂರಿ ಕುಳಿತು ಅಜ್ಜನ ಮೊಣಕಾಲಿನ ಮೇಲೆ ಮುಖವಿಟ್ಟು ಅಳುತ್ತಿದ್ದಳು. ಮೈಕಲ್ ಲೀನಾಳ ತಲೆಯನ್ನು ಸವರುತ್ತಾ, ಮಗಳೇ ಚೆನ್ನಾಗಿ ಅತ್ತು ಬಿಡು. ತುಂಬಿಟ್ಟುಕೊಂಡಿರುವ ಹೃದಯದ ಬೇಗೆ ಹೊರಬೀಳಲಿ. ಸ್ವಲ್ಪ ಹಗುರವಾಗಲಿ. ಮಗು, ನಾನೆಲ್ಲವನ್ನೂ ಅರಿತಿದ್ದೇನೆ. ನನಗೆ ಮರೆಯಾಗಿಟ್ಟಿರಬೇಕೆಂದು ನೀನು ಪ್ರಯತ್ನ ಮಾಡುತ್ತಿದ್ದ ಈ ಘೋರ ನಾಟಕವನ್ನು ನಾನು ಹಿಂದೆ ನೋಡಿದನಾದರೂ ಇದು ನನ್ನ ಊಹೆಗೆ ಬಂದು ಎಷ್ಟೋ ದಿನಗಳಾದವು. ಇಲ್ಲಿಗೆ ಬಂದ ಎರಡು ಮೂರು ದಿನಗಳಲ್ಲೇ ನಿನ್ನ ಈ ಗೋಳಿನ ಬಾಳು ನನ್ನ ಕಣ್ಣಿಗೆ ತಟ್ಟಿತು. ಅಜ್ಜನ ಮನಸ್ಸು ನೋಯುವುದೆಂದು, ಈ ವಿಪರೀತಗಳು ನನ್ನ ಕಣ್ಣಿಗೆ ಬೀಳಬಾರದೆಂದು ನೀನು ಮಾಡುತ್ತಿದ್ದ ಚಾತುರ್ಯಗಳೆಲ್ಲವನ್ನೂ ನೋಡಿ ನಿನ್ನ ಜಾಣ್ಮೆಗೆ ಲೌಕಿಕಕ್ಕೆ ಮೆಚ್ಚಿದೆ. ನಿನ್ನಂತಹ ಹೆಣ್ಣು ಮಕ್ಕಳು ಲಕ್ಷಕ್ಕೆ ಒಬ್ಬರು. ಸಂಸಾರದ ಅಚ್ಚುಕಟ್ಟನ್ನು ಕಾಪಾಡಿಕೊಂಡು ಬರುತ್ತಿರುವ ನಿನ್ನನ್ನು ನೋಡಿದರೆ ಒಂದು ಕಡೆ ಸಂತೋಷವು, ಒಂದು ಕಡೆಗೆ ಅಯ್ಯೋ ಇನ್ನೆಷ್ಟು ದಿನ ಹೀಗೆ ಇರಲಾದೀತು ಎಂಬ ದುಃಖವೂ ಉಂಟಾಗುತ್ತಿರುವುದು. ಲೀನಾ, ಸೈತಾನನು ಟಾಗೆಟ್ಟಿನ ಹೃದಯವನ್ನು ಹೊಕ್ಕಿರುವನು. ಇದಕ್ಕೆ ಕಾರಣಗಳು ಎಷ್ಟು ಮಾತ್ರವೂ ನೀನಲ್ಲ. ನಿನ್ನಲ್ಲಿ ಯಾವ ಕುಂದುಕುರುತೆಗಳೂ ಇಲ್ಲ. ಇದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ತಾಯಿಟ್ಟನೊಬ್ಬನ ಕಣ್ಣಿಗೆ ಯಾವ ಕುಂದು ಕಾಣುಬರುತ್ತಿದೆಯೋ ನಾನರಿಯೇ, ನೀನು ಜಾಣೆ. ನಿನ್ನಲ್ಲಿ ಅಂತಹ ತಪ್ಪಿದ್ದರೆ ಅದು ನಿನಗೆ ತಿಳಿದಿದ್ದರೆ ಹೇಳು. ಒಂದು ವೇಳೆ ಅದು ನ್ಯಾಯ ದೃಷ್ಟಿಯಲ್ಲಿ ತಪ್ಪೇ ಅಲ್ಲದಿದ್ದರೂ ಕಾರ್ಯ ಸಾಧನೆಗಾಗಿ, ನಿನಗಾಗಿ, ಮಗುವಿಗಾಗಿ, ಸಂಸಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಕಡೆಗೆ ತಾಯಿಟ್ಟನ ಶ್ರೇಯಸ್ಸಿಗಾಗಿಯೇ ಸೋತು ಗೆಲ್ಲುವುದು ಒಳಿತು. ಆ ಸೋಲಿನಿಂದ ಮುಂದಕ್ಕೆ ಮೇಲಾಗುವುದಾದರೆ, ಕ್ರಮೇಣ ತಾಯಿಟ್ ತನ್ನ ತಪ್ಪನ್ನು ಅರಿತುಕೊಂಡಾನು ಎಂಬುವುದಿದ್ದರೆ, ಈ ಸಂದರ್ಭಗಳಲ್ಲಿ ಕೆಲವು ಸಲ ಎಷ್ಟು ಮಾತ್ರವೂ ಒಪ್ಪಬಾರದ, ಸೋಲಲಾಗದ ವಿಷಯಗಳು ಬರುತ್ತವೆ. ಆಗ ಮಾತ್ರ ದೈವ ನಡೆಸಿದಂತೆ ಆಗುತ್ತದೆ. ಸಮಾಧಾನಕ್ಕೆ ಎಡೆಯೇ ಇರುವುದಿಲ್ಲ. ಆಗ ಕಾರ್ಯ ಕೆಟ್ಟ ಹಾಗೆ. ಚತುರೆಯಾದ ಹೆಂಗಸು ತನ್ನ ಬುದ್ಧಿವಂತಿಕೆ ಎಲ್ಲವನ್ನು ಕೊನೆಯ ತನಕವೂ ಉಪಯೋಗಿಸಬೇಕು. ಚತುರತೆಯಿಂದ ಮುಂದೆ ಉಂಟಾಗಬಹುದಾದ ಅನೇಕ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತವೆ. ಹೇಳು ಮಗಳೇ, ತಾಯಿಟ್ಟಿನ ಇಂದಿನ ಸಿಟ್ಟಿಗೆ ಕಾರಣ ನಿನಗೆ ತಿಳಿದಿದ್ದರೆ ಹೇಳು. ಗಂಡಸು ಯಾವಾಗಲೂ ತಮ್ಮ ಗೃಹಿಣಿಯರು ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡು ಅಲಂಕಾರಗಳಿಂದ ಒಪ್ಪವಾಗಿರಬೇಕು ಎಂದು ಆಶಿಸುತ್ತಾರೆ. ಹಸನ್ಮುಖಿಗಳಾಗಿರಬೇಕೆಂದು ಆಶಿಸುತ್ತಾರೆ. ಆದಷ್ಟು ಪ್ರಯತ್ನ ಪಟ್ಟು ತಮ್ಮ ಪತ್ನಿಯರು ಯೌವನವನ್ನು ಕಾಪಾಡಿಕೊಂಡು ಬರಬೇಕೆಂದು ಆಶಿಸುತ್ತಾರೆ. ಆದರೆ ಆ ಲೋಪಗಳಿಗೆಲ್ಲ ತಾವೇ ಮೂಲ ಕಾರಣರೆಂದು ಗಂಡಸರು ಅರಿತುಕೊಳ್ಳುವುದಿಲ್ಲ. ಮನೆಯಲ್ಲಿ ನಾನಾ ತೆರನ ಸಂಕಟಗಳು, ರೋಗಗ್ರಸ್ತರಾದ ಮಕ್ಕಳೊಡನೆ ಹೆಣಗುವುದು, ದುಃಖಕರವಾದ ಜೀವನವು, ಬಹುಶಃ ದಾರಿದ್ರ್ಯ ಜೀವನವು, ಅಮಿತ ಸಂಗತಿಗಳು, ಇದರಿಂದಾಗುವ ಅನಿವಾರ್ಯವಾದ ದೇಹ ನಿಶಕ್ತಿ, ಅನಾರೋಗ್ಯ, ಉತ್ಸಾಹಹೀನತೆ, ಆಶಾಭಂಗ, ಇವಕ್ಕೆಲ್ಲ ಗಂಡಸರೇ ಕಾರಣರಾದರೂ ಅವರ ಮನಸ್ಸಿಗೆ ಮಾತ್ರ ಇದು ಹೊಳೆಯುವುದೇ ಇಲ್ಲ.
ಬರಬರುತ್ತಾ ಅವರಿಗೆ ಮನೆಯ ಮೇಲೆ ಕೈ ಹಿಡಿದವಳ ಮೇಲೆ ಮಕ್ಕಳ ಮೇಲೆ ಮಮತೆ ವಿಶ್ವಾಸ ತಪ್ಪುತ್ತದೆ, ಮನೆ ಸ್ಮಶಾನ ಪ್ರಾಯವಾಗುತ್ತದೆ. ಆಗ ಗಂಡಸು ಆದಷ್ಟು ಮನೆಯಿಂದ ಹೊರಗೆ ಇರಲು ಪ್ರಯತ್ನ ಪಡುತ್ತಾನೆ. ಇದರಿಂದ ಮನೆಯಲ್ಲಿನ ಸ್ತ್ರೀಗೆ ಸಂಕಟಗಳು ಇನ್ನಷ್ಟು ಹೆಚ್ಚುತ್ತವೆ. ಅವಳು ಕೃಷಿಸಿ ನಶಿಸಿ ಹೋಗುತ್ತಾಳೆ. ಆದರೂ ಗಂಡಸಿಗೆ ಕನಿಕರ ಉಂಟಾಗುವುದಿಲ್ಲ, ಬದಲಾಗಿ ಮನೆಯ ಮೇಲೆ ಇನ್ನಷ್ಟು ಸಿಟ್ಟುಂಟಾಗುತ್ತದೆ, ತನ್ನ ಮಕ್ಕಳ ಮೇಲೆ ವಿಶ್ವಾಸ ತಪ್ಪುತ್ತದೆ. ಈ ಸಮಯದಲ್ಲಿ ಮನೆಯಲ್ಲಿ ದೊರಕಬಹುದಾದ ದೈಹಿಕ ಸಂತೋಷಾದಿಗಳನ್ನು ಮನೆಯಿಂದ ಹೊರಗೆ ಕಾಣಬಯಸುತ್ತಾನೆ. ಆಗ ಇವನಂತೆಯೇ ಇರುವ ಇತರ ಜನರ ಸಹವಾಸ ರುಚಿಸುತ್ತದೆ, ಜೂಜುಗಾರನಾಗುತ್ತಾನೆ, ಕುಡುಕನಾಗುತ್ತಾನೆ, ಕಾಮತೃಪ್ತಿಗೆ ಬೀದಿಯ ಹೆಣ್ಣುಗಳನ್ನು ಹುಡುಕುತ್ತಾನೆ, ಅವರ ಬಲೆಗೆ ಬೀಳುತ್ತಾನೆ. ಆಗ ಇವನ ಸಂಸಾರವು ಛಿದ್ರವಾಗುತ್ತದೆ. ಗೃಹಿಣಿ ಆ ಜನ್ಮ ದುಃಖಿಯು ಭಿಕ್ಷುಕಳು ಹುಚ್ಚಿಯೂ ಆಗುತ್ತಾಳೆ. ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಅನ್ನಕ್ಕೆ ಕೈ ನೀಡುತ್ತಾಳೆ. ಮಕ್ಕಳು ಬೀದಿಯ ಭಿಕಾರಿಗಳಾಗುತ್ತಾರೆ. ಈ ದುರಂತ ನಾಟಕಗಳು ಪಟ್ಟಣವಾಸಗಳಲ್ಲೇ ಹೆಚ್ಚು. ಮಗಳೇ, ನೀನು ಜಾಣೆ, ಇದನ್ನೆಲ್ಲ ಅರಿತುಕೊಂಡಿರುವೆ. ನಿನ್ನ ಸಂಸಾರವನ್ನು ಈ ರೀತಿಯಾಗುವುದಕ್ಕೆ ಎಷ್ಟು ಮಾತ್ರವೂ ಬಿಡಬೇಡ. ಎಷ್ಟೇ ಕಷ್ಟವಾಗಲಿ ತಾಯಿಟ್ಟನನ್ನು ತಿದ್ದಿಕೊಳ್ಳಲು ಪ್ರಯತ್ನ ಪಡು. ಅವನ ಮೈ ಮನಸ್ಸುಗಳನ್ನು ಹರ್ಷಗೊಳಿಸು. ಸಮಯವರಿತು ನಿನ್ನ ಕಷ್ಟಗಳನ್ನು ಮೆಲುವಾಗಿ ಸ್ವಲ್ಪ ಸ್ವಲ್ಪವಾಗಿ ಹೇಳಿಕೊ. ನಿನ್ನಂತಹ ರಕ್ತವನ್ನು ಕಂಡು ತಾಯಿಟ್ಟನಿಗೆ ಸಿಟ್ಟೇಕೆ ಬರುತ್ತದೆ. ಮನೆಯಲ್ಲಿನ ಯಾವ ಸೌಖ್ಯದ ಕುಂದಿಗಾಗಿ, ಕೊರತೆಗಾಗಿ ಇವನು ಮದ್ಯಪ್ರಿಯನಾದ? ಈ ಪಿಶಾಚಿವನನ್ನು ಹೇಗೆ ಹಿಡಿಯಿತು ಎಂದು ಮೈಕೆಲ್ ಮಗಳನ್ನು ಸಮಾಧಾನ ಪಡಿಸುತ್ತಾ ಪ್ರಶ್ನಿಸಿದ. ಅಜ್ಜನು ಕೇಳಿದ ಆ ಪ್ರಶ್ನೆಗೆ ಲೀನಾ ತನ್ನ ಮೌನವನ್ನು ಒಡೆಯಬೇಕಾಯಿತು. ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ವಿಷಯಗಳನ್ನು ತೆರೆಯಲೇಬೇಕಾಯಿತು. ತಲೆ ಎತ್ತಿ ನೀರು ತುಂಬಿ ಹರಿಯುತ್ತಿದ್ದ ಕಣ್ಣುಗಳಿಂದ ಮೈಕಲ್ನನ್ನು ನೋಡಿ ಹೀಗೆಂದಳು, ಅಜ್ಜ, ಇದೆಲ್ಲವನ್ನು ನಾನು ತಕ್ಕ ಮಟ್ಟಿಗೆ ಅರಿತುಕೊಂಡಿದ್ದೇನೆ. ಆದಷ್ಟು ಹಾಗೆಯೇ ವರ್ತಿಸುತ್ತಿದ್ದೇನೆ. ಈಗ ಹೀಗಾಗಿರುವುದು ನನ್ನ ದುರದೃಷ್ಟ. ನನಗೆ ಕಂಡುಬರುವ ಒಂದು ಕಾರಣ ನನ್ನ ಸೂಕ್ಷ್ಮ ಆರೋಗ್ಯ, ಇದು ಒಂದು ಭಾಗ. ಇನ್ನೊಂದು ಭಾಗ ನನ್ನ ಶಾರೀರಿಕ ಮತ್ತು ಮಾನಸಿಕ ಗುಣವೇ ಆದ ಅಲ್ಪಕಾಮಾಸಕ್ತಿ. ದೈವ ನನ್ನನ್ನು ತಾಯಿಟ್ಟರಷ್ಟು ದೃಢಕಾಯಳಾಗಿ ಮಾಡಿಲ್ಲ. ಇದನ್ನು ತಾಯಿ ತಿಳಿದುಕೊಳ್ಳಬೇಕಾಗಿತ್ತು. ಅವರು ಪ್ರೇಮಿ, ವಿಶ್ವಾಸ, ಕೊಡುಗೈ ಅವರದು. ನನಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ವಸ್ತ್ರಭೂಷಣಗಳಿಗೆ ಕಡಿಮೆ ಮಾಡಿಲ್ಲ. ಮನೆಗೆ ಬೇಕಾದ್ದನ್ನು ತರುತ್ತಾರೆ. ದೇವನ ಕೃಪೆಯಿಂದ ಇಷ್ಟೆಲ್ಲ ಇದೆ. ಅಜ್ಜ, ನಿನ್ನಂತೆ ನಾನು ಬಹುದಿನ ಯೋಚಿಸಿ ಬಗೆಹರಿಯದಾದೆ, ಕಡೆಗೆ ಕಂಡುಕೊಂಡೆ. ಈ ಪ್ರಪಂಚದಲ್ಲಿ ಗಂಡು ಹೆಂಡಿರ ಎಲ್ಲ ಮನೋಭಾವಗಳು, ಎಲ್ಲ ದೇಹಭಾವಗಳು ಎಲ್ಲವೂ ಒಂದಕ್ಕೊಂದು ಹೊಂದಿಕೊಳ್ಳುವುದು ತೀರಾ ಅಪರೂಪ ಎಂದು. ಇದನ್ನು ಹೊಂದಿಸಿಕೊಳ್ಳುವುದು ಮುಕ್ಕಾಲು ಪಾಲು ಮನುಷ್ಯನ, ಕಾಲು ಪಾಲು ಸ್ತ್ರೀಯ ಕೈಯಲ್ಲೂ ಇದೆ. ಇದನ್ನು ಇಬ್ಬರು ಅರಿತುಕೊಳ್ಳಬೇಕು. ನನಗೆ ತಿಳಿದ ಮಟ್ಟಿಗೆ ಕಂಡು ಬಂದಿರುವುದು ಅಜ್ಜ, ನಿನ್ನೊಡನೆ ಹೇಳಲು ನನಗೆ ಸಂಕೋಚವೇ. ನೀನು ನನ್ನ ಹೆತ್ತ ಅಮ್ಮನ ಹಾಗೆ. ಮೊದಲನ್ನೇ ಹೇಳಿದನಷ್ಟೇ, ದೈವ ನನ್ನನ್ನು ತಾಯಿಟ್ಟರನ್ನು ದೃಢಕಾಯಳನ್ನಾಗಿ ಮಾಡಲಿಲ್ಲ. ಆದ್ದರಿಂದ ಆರೋಗ್ಯವನ್ನು, ದೇಹಶಕ್ತಿಯನ್ನು ಆಹಾರ ವಿಹಾರಗಳಿಂದ ಕಾಪಾಡಿಕೊಂಡು ಬರುತ್ತಿದ್ದೇನೆ. ಈ ಪ್ರಯತ್ನವನ್ನು ಈಗಲೂ ನಾನು ಬಿಟ್ಟಿಲ್ಲ. ಆದರೆ ನಮ್ಮ ದೈಹಿಕ ವಿಷಯಗಳನ್ನು ಹೊಂದಿಕೊಳ್ಳಲು ಕಷ್ಟವಾಗಿದೆ. ಈ ವಿಷಯದಲ್ಲಿ ಟಾಯ್ಟ್ ಯತ್ನಿಸಬೇಕು. ಆದರೆ ಅವರು ಅದನ್ನು ಅರಿತಿಲ್ಲ, ಮಾಡುತ್ತಿಲ್ಲ. ಹುಟ್ಟನು ಹುಟ್ಟಿದ ಮೇಲೆ ನನ್ನ ದೇಹದಾರ್ಢ್ಯ ಕುಗ್ಗಿತು. ಮಗುವನ್ನು ಹೆತ್ತಾಗ ನನಗೆ ಹೆಚ್ಚು ರಕ್ತಸ್ರಾವವಾಗಿ ಅಂದಿನಿಂದ ದೇಹದಲ್ಲಿ ರಕ್ತಹೀನತೆ ಬೇರೂರಿತು. ಔಷಧಿಗಳನ್ನು ತೆಗೆದುಕೊಂಡೆ, ಒಳ್ಳೆಯ ಹಣ್ಣುಗಳನ್ನು ಆಹಾರಗಳನ್ನು ತೆಗೆದುಕೊಂಡೆ, ಸ್ವಲ್ಪ ಉತ್ತಮವಾಯಿತು. ವೈದ್ಯ ಹೇಳಿದ, ನಿನ್ನ ಮೈಯಲ್ಲಿ ರಕ್ತವನ್ನು ಉಂಟಾಗಿಸುವ ಪದಾರ್ಥದ ಲೋಪವಿದೆ, ಇನ್ನು ಮೇಲೆ ನೀನು ಜಾಗರೂಕಳಾಗಿರಬೇಕು ಎಂದು. ಅಜ್ಜ, ನಿನಗೆ ಜ್ಞಾಪಕವಿದೆಯಲ್ಲವೇ ಅಮ್ಮನು ಇದೇ ರಕ್ತಹೀನತೆಯ ರೋಗದಿಂದ ಸತ್ತಳೆಂಬುದನ್ನು? ಅಮ್ಮನಿಗೆ ಇದ್ದ ಆ ರಕ್ತಹೀನತೆ ನನಗೂ ಇದೇ ವಯಸ್ಸಿನಲ್ಲಿ ಕಾಣಿಸಿಕೊಂಡಿದೆ. ಮನಸ್ಸಿನ ವ್ಯಥೆಯಿಂದ ಇದು ಇನ್ನೂ ವೃದ್ಧಿಗೊಳ್ಳುತ್ತಿದೆ. ಬೇಗ ಬೇಗ ಮಕ್ಕಳಾಗಬಾರದೆಂದು ವೈದ್ಯನು ನನ್ನೊಡನೆ ಹೇಳಿದ್ದಾನೆ. ಇದೆಲ್ಲ ಟಾಯ್ಲೆಟ್ನೊಡನೆ ಹೇಳಿದರೆ ಒಳ್ಳೆಯ ಆಹಾರ ತೆಗೆದುಕೋ, ಒಳ್ಳೆಯ ಹವೆಯಲ್ಲಿ ತಿರುಗಾಡು ಎಂದು ಹೇಳುತ್ತಾರೆ. ಅವರು ಹೇಳುವುದು ನಿಜವೇ. ಆದರೂ ನನ್ನ ಶರೀರದ ಸೂಕ್ಷ್ಮಗಳನ್ನು ನಾನು ಅರಿತುಕೊಂಡು ನಡೆಯಬೇಕಲ್ಲ. ಪುಟ್ಟನು ಅಮ್ಮನನ್ನು ಕಳೆದುಕೊಳ್ಳಬಾರದಲ್ಲ. ನನಗೆ ಮಕ್ಕಳು ಹೆಚ್ಚು ಬೇಡ, ಪುಟ್ಟನೊಬ್ಬನೇ ಸಾಕು. ತಾಯಿಟ್ಟರಿಗೆ ಭೋಗಾಪೇಕ್ಷೆ ಬಹಳವಿದೆ. ಆ ಸಮಯದಲ್ಲಿ ಅವರು ಒಂದು ಕೀಳು ಮೃಗದಂತೆ ಆಗುತ್ತಾರೆ, ಮಾನವತೆಯ ಮೇರೆಯನ್ನು ಮರೆಯುತ್ತಾರೆ. ಆ ವೇಳೆಯಲ್ಲಿ ನನ್ನ ದೇಹ, ನನ್ನ ಆರೋಗ್ಯ ಸ್ಥಿತಿ ಅವರಿಗೆ ಎಷ್ಟು ಮಾತ್ರವೂ ಲಕ್ಷ್ಯಕ್ಕೆ ಬರುವುದಿಲ್ಲ. ಮೂಗುದಾಣವಿಲ್ಲದ ಅವರ ಭೋಗಾಪೇಕ್ಷೆಗೆ ನಾನು ಮೈತತ್ತು ಇನ್ನು ಹೇಗೆ ಬದುಕಿರುವೆನೆಂಬುದು ನನಗೆ ಆಶ್ಚರ್ಯವಾಗುತ್ತದೆ. ಆರೋಗ್ಯ ಕೆಡುತ್ತಿದೆ, ಮೈಯು ಕೆಡುತ್ತಿದೆ. ಮನೆ ಕೆಲಸಗಳನ್ನು ಮಾಡಬೇಕಾದರೂ ಆಯಾಸವಾಗುತ್ತದೆ, ಉಬ್ಬಸ ಬರುತ್ತದೆ. ಈ ವಯಸ್ಸಿಗೆ ನಾನು ಹೀಗಿರುವುದು ಅದರಿಂದಲೇ. ಪುಟ್ಟನಿಗೂ ಟಾಯ್ಲೆಟ್ಗೂ ಶುಶ್ರೂಷೆಯಲ್ಲಿ ನಾನು ತಾಯಿಯಾಗಬೇಡವೇ? ಅಜ್ಜ, ನಿನಗೆ ತಿಳಿಯದ ಇನ್ನೂ ಒಂದು ಸಂಗತಿಯುಂಟು. ನೀನು ಸಂಕಟ ಪಡುವೆ ಎಂದೇ ನಾನು ಇದುವರೆಗೂ ಅದನ್ನು ನಿನಗೆ ಹೇಳಲಿಲ್ಲ. ಬೀದಿಯ ಹೆಂಗಸೊಬ್ಬಳು ಟಾಯ್ಲೆಟ್ರ ಕುತ್ತಿಗೆಗೆ ಒಂದೆರಡು ವರ್ಷಗಳಿಂದ ಗಂಟು ಬಿದ್ದಿದ್ದಾಳೆ. ಅವಳು ಟಾಯ್ಲೆಟ್ರನ್ನು ಸುಲಿಗೆ ಮಾಡುತ್ತಿದ್ದಾಳೆ. ಇವರು ಅವಳನ್ನು ಬಿಟ್ಟಿರಲಾರರು. ಟಾಯ್ಲೆಟ್ರ ಹಣದಿಂದಲೇ ಅವಳ ಇತರ ವಿಟರು ಜೀವನ ಮಾಡುತ್ತಿರುವರು. ಇದು ಇವರಿಗೂ ತಿಳಿದ ವಿಷಯ. ಇದು ಇವರಿಗೆ ತಿಳಿದೂ ತಿಳಿಯದ ವಿಷಯ.
ಅವಳ ಸಹವಾಸದಿಂದಲೇ ಇವರು ಕುಡಿಯುವುದನ್ನು ಕಲಿತರು. ಒಂದು ಸಲ ಯಾವುದೋ ಹಬ್ಬದ ನೆವದಲ್ಲಿ ಅವಳನ್ನು ಇಲ್ಲಿಗೆ ಮನೆಗೆ ಕರೆದುಕೊಂಡು ಬಂದಿದ್ದರು. ರಂಪ ಮಾಡುವುದು ಕೂಡದೆಂದು ಆ ದಿನ ನಾನು ಹಸನ್ಮುಖಿಯಾಗಿಯೇ ಇದ್ದೆ. ಅವಳು ಇಲ್ಲಿಯೇ ನಿನ್ನೊಡನೆ ಇದ್ದರೆ ತಪ್ಪೇನು ಎಂದು ಕೇಳಿಯೂ ಬಿಟ್ಟರು. ಮಾರನೆಯ ದಿನ ರಾತ್ರಿ ಊಟವಾದ ಮೇಲೆ ನಾನು ಅವರ ಕಾಲ್ಗಳನ್ನು ಹಿಡಿದುಕೊಂಡು, ಬೇಡ ಬೇಡ, ಅವಳನ್ನು ಈ ಮನೆಗೆ ಮಾತ್ರ ಕರೆತರಬೇಡಿ. ನನ್ನನ್ನು ಕಂಡರೆ ಈ ಬೀದಿಯವರಿಗೆಲ್ಲ ವಿಶ್ವಾಸವಿದೆ, ಮರ್ಯಾದೆ ಇದೆ, ಸ್ನೇಹ ವಾತ್ಸಲ್ಯಗಳು ಇವೆ. ಇದನ್ನು ನಾವು ಕೆಡಿಸಿಕೊಳ್ಳಬಾರದು. ನಾಲ್ಕು ಜನರಲ್ಲಿ ನಿಮಗೂ ಗೌರವವಿದೆ, ಅದಕ್ಕೂ ನೀವು ಕುಂದು ತಂದುಕೊಳ್ಳಬೇಡಿ. ಇದು ನೀತಿಯಲ್ಲ, ರೀತಿಯಲ್ಲ. ನನ್ನನ್ನು ಆ ಬೀದಿಯ ಹೆಂಗಸಿಗೆ ಸಮಾನಳಾಗಿ ಮಾಡಬೇಡಿ. ನಾವು ಸಮಾಜದಲ್ಲಿ ಇರುವವರು, ರೀತಿ ನೀತಿ ನಿಯಮ ಲೌಕಿಕ ಧರ್ಮಗಳಿಗೆ ಬದ್ಧರಾಗಿರಬೇಕು. ನಾಲ್ಕು ಜನರಂತೆ ನಡೆದುಕೊಳ್ಳಬೇಕು. ನೀವು ಅವಳನ್ನು ಸಹವಾಸವನ್ನು ಬಿಡಬೇಕು. ನಮ್ಮ ಸಂಸಾರವನ್ನು ಅವಳು ಒಡೆಯುತ್ತಾಳೆ, ನನ್ನನ್ನು ಮಗುವನ್ನು ಕಡೆಗೆ ನಿಮ್ಮನ್ನು ಹಾಳು ಮಾಡುತ್ತಾಳೆ. ಹಣಕ್ಕೆ ಮೈಯೊಡ್ಡುವ ಹೆಂಗಸು ನಿಮಗಿಂತ ಹೆಚ್ಚು ಹಣ ಕೊಡುವವರು ಬಂದರೆ ನಿಮ್ಮನ್ನು ಅಟ್ಟುತ್ತಾಳೆ. ನೀವು ಕೇಳಲಿಲ್ಲವೇ, ನೋಡಲಿಲ್ಲವೇ, ಹಾಗೂ ನನ್ನಲ್ಲೇನು ಲೋಪವಿದೆ ಟಾಯ್? ಅಥವಾ ನಾನು ನಿಮಗೆ ಹಿಡಿಸಿದವಳಾದಿನಿ? ಹೇಗೆ? ನನ್ನ ಯಾವ ದೋಷಗಳನ್ನು ನಾನು ತಿದ್ದಿಕೊಳ್ಳಬೇಕು ಹೇಳಿ. ನಿಮಗೆ ಸಿಟ್ಟು ಬರುವಂತೆ ಬೇಜಾರು ಮಾಡುವಂತೆ ನಾನು ಮಾಡುವವಳಲ್ಲ. ಹೇಳಿ ಎಂದು ದೀನಳಾಗಿ ಕೇಳಿಕೊಂಡೆ. ಅವರು ಒಂದೇ ಮಾತಿನಲ್ಲಿ, ನೀನು ಸಾಸಿವೆಯನ್ನು ಬೆಟ್ಟದಷ್ಟು ಮಾಡುತ್ತಿದ್ದೀಯೇ ಎಂದು ಹೇಳಿದರೆ ಹೊರತು ಇನ್ನಾವ ಮಾತುಗಳನ್ನು ಆಡಲೇ ಇಲ್ಲ. ಈಗಂತೂ ಈ ವಿಷಯದಲ್ಲಿ ಅತಿ ಸೂಕ್ಷ್ಮವಾಗಿ ಮಾತನಾಡಿದರೆ ಸಾಕು, ನನ್ನ ಮೇಲೆ ಬೆಟ್ಟ ಕವಿದಂತೆ. ಈಚೀಚೆಗೆ ನಾನು ಏನು ಮಾತನಾಡಿದರೂ ಅಪಾರ್ಥ ಮಾಡಿಕೊಳ್ಳುತ್ತಾರೆ, ಸಿಟ್ಟಿಗೇಳುತ್ತಾರೆ. ತನ್ನ ಹೆಂಡತಿ ತನಗಿಂತ ಕಿರಿಯಳು, ತನಗೆ ವಿವೇಕವನ್ನು ಹೇಳಿದಳಲ್ಲ ಎಂಬ ಲಜ್ಜೆಯಿಂದ ಉಂಟಾಗುವ ಹಠವೋ ಏನು, ಇದುವರೆಗೆ ನನ್ನನ್ನು ಹೊಡೆದುದಿಲ್ಲ. ಒಂದೆರಡು ತಿಂಗಳಿಂದ ಅದು ಮೊದಲಾಗಿದೆ. ಇದಕ್ಕೇನು ಮಾಡಲಿ ಅಜ್ಜ? ನನ್ನ ಹೃದಯ ಬೇಯುತ್ತಿದೆ, ತಿನ್ನುವ ಅನ್ನ ಬೇಡವಾಗಿದೆ. ಅಜ್ಜ, ನಿನ್ನನ್ನು ಕಂಡ ಮೇಲೆಯೇ ನನ್ನ ಮುಖದ ಮೇಲೆ ನಿಜವಾದ ನಗು ಕಾಣಿಸಿಕೊಂಡದ್ದು. ಈಚೀಚೆಗೆ ಅವರು ಕುಡಿದು ಮನೆಗೆ ಬಾರದಿರುವ ದಿನವೇ ಇಲ್ಲ, ಸಿಟ್ಟಿಗೆ ಏಳದ ದಿನವೇ ಇಲ್ಲ. ಅಜ್ಜ, ನಾನು ಅವರೊಡನೆ ಹೇಳಿಕೊಂಡು ಅತ್ತು ಅತ್ತು ಸಾಕಾಯಿತು. ಆ ಬೀದಿಯ ಹೆಂಗಸು ಈ ಮನೆಯಲ್ಲಿ ನನ್ನೊಡನೆ ಸರಿಸಮಾನಳಾಗಿರಬೇಕೆಂದು ಇಚ್ಛಿಸಿರುತ್ತಾಳೆ. ಅದಕ್ಕಾಗಿ ಇವರನ್ನು ಪ್ರೇರೇಪಿಸುತ್ತಿದ್ದಾಳೆ. ಇದನ್ನು ಮಾತ್ರ ನನ್ನಿಂದ ಖಂಡಿತ ಸಹಿಸಲಾಗುವುದಿಲ್ಲ. ಮಗುವನ್ನು ಕರೆದುಕೊಂಡು ಅಣ್ಣನ ಬಳಿಗೆ ಹೊರಟು ಹೋಗಲೇ ಎನ್ನಿಸುತ್ತದೆ. ಇತ್ತ ಆದಷ್ಟು ಪ್ರಯತ್ನಪಟ್ಟು ನೋಡೋಣವೆಂದು ಹಂಬಲವೂ ಆಗುತ್ತದೆ. ನಾನು ದೇವನಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ಬಳಲಿದ್ದೇನೆ. ದೇವನಿಗೆ ನನ್ನ ಪ್ರಾರ್ಥನೆಗಳಿಂದ ಕಿವುಡು ಹುಟ್ಟಿಸಿದನೇ ವಿನ ನನ್ನ ಪ್ರಾರ್ಥನೆಗಳು ಅವನ ಹೃದಯವನ್ನು ಮುಟ್ಟಲೇ ಇಲ್ಲ. ಅಜ್ಜ, ನನ್ನ ಭಾಗಕ್ಕೆ ದೇವನು ಇಲ್ಲದೆ ಹೋದನೆ, ನಾನು ಅಷ್ಟು ಹೀನಳಾದನೆ. ಅಜ್ಜ, ನಾನು ಹೇಗೆ ಬದುಕಲಿ? ಪುಟ್ಟನನ್ನು ಹೇಗೆ ದೊಡ್ಡವನನ್ನಾಗಿ ಮಾಡಲಿ? ನೀನಾ ತನ್ನ ಹೃದಯವನ್ನು ಅಜ್ಜನ ಎದುರು ತೋಡಿಕೊಂಡು ಕಣ್ಣೀರ ಕಾಲುವೆಯನ್ನು ಹರಿಸಿದಳು. ಮೈಕಲ್ನಿಗೂ ಕಣ್ಣೀರು ತುಂಬಿ ಬಂದಿತೇವಿನ ಅವನು ಏನೊಂದು ಸಲಹೆಯನ್ನು ಕೊಡಲಾಗಲಿಲ್ಲ. ತನ್ನ ದುಃಖದಿಂದ ಅಜ್ಜನಿಗೂ ಅಪಾರ ದುಃಖವಾಯಿತು, ನೋವಾಯಿತು ಎಂಬ ಸೂಕ್ಷ್ಮ ಗ್ರಾಹಿಯಾದ ಲೀನಾ ಅರಿತುಕೊಂಡು ತನ್ನನ್ನು ಸಮಾಧಾನ ಪಟ್ಟುಕೊಳ್ಳುವುದೇ ಲೌಕಿಕವೆಂದು ಎದ್ದು ಕಣ್ಣೀರೆರೆಸಿಕೊಂಡು ಅಜ್ಜನ ಕೈವಸ್ತ್ರವನ್ನು ತೆಗೆದು ಅವನ ಕಣ್ಣೀರನ್ನು ಒರೆಸಿ, ನೀನು ನನಗೆ ಧೈರ್ಯ ಹೇಳೆಂದು ಕೇಳಿದರೆ ಅಜ್ಜ ನೀನ ಧೈರ್ಯ ಪಟ್ಟೆಯಲ್ಲ ಎಂದು ನಕ್ಕು ನುಡಿದಳು ಆ ಸಾಧ್ವಿ. ಮಗಳೇ, ಈ ವಿಷಯ ಮನುಷ್ಯ ಪ್ರಯತ್ನಕ್ಕೆ ಮೀರಿದ್ದು ನಮಗೆ ಹೇಗೆ ತಿಳಿಯಬೇಕು? ನಿನ್ನ ತನುಮನಗಳನ್ನು ದೇವನಿಗೆ ಒಪ್ಪಿಸಿದ್ದೀಯೇ. ನಿನ್ನ ದಿನದಿನದ ಪ್ರಾರ್ಥನೆಗಳನ್ನು ನಿಲ್ಲಿಸಬೇಡ. ಅದರಿಂದ ನಿನ್ನ ಮನಸ್ಸಿಗೂ ಸ್ವಲ್ಪ ಶಾಂತಿಯುಂಟು. ಮಾಡಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲವೆಂದು ನನ್ನ ನಂಬಿಕೆ. ಇದು ಈ ಸುವರ್ಣದ ಶಿಲುಬೆಯನ್ನು ಸ್ವತಃ ಪೋಪರೇ ನನ್ನ ಕುತ್ತಿಗೆಗೆ ಹಾಕಿ ಇದು ನಿನಗೆ ಮಂಗಳವನ್ನು ಉಂಟು ಮಾಡುತ್ತದೆ, ಇದು ಎಂದೂ ನಿನ್ನ ಕುತ್ತಿಗೆಯಲ್ಲಿ ಇರಲಿ ಎಂದು ಆಶೀರ್ವದಿಸಿದರು. ಆದರೆ ನನಗಿಂತಲೂ ನೀನು ಇದಕ್ಕೆ ಹೆಚ್ಚಿನ ಬಾಧ್ಯಳು, ಇದು ನಿನ್ನ ಕುತ್ತಿಗೆಯಲ್ಲಿರಲಿ ಎಂದು ಮೈಕಲ್ ಅದುವರೆಗೂ ತನ್ನ ಕುತ್ತಿಗೆಯಲ್ಲಿಯೇ ಇದ್ದ ಆ ಸುವರ್ಣ ಶಿಲುಬೆಯ ಹಾರವನ್ನು ಲೀನಾಳ ಕುತ್ತಿಗೆಗೆ ಹಾಕಿದ. ಇಷ್ಟೆಲ್ಲ ಪ್ರಕರಣಗಳು ನಡೆಯುವಾಗ ರಾತ್ರಿ ಬಹು ಹೊತ್ತಾಗಿತ್ತು. ಅಜ್ಜ, ನೀನು ಹೋಗಿ ಮಲಗಿಕೊ, ನಾನು ಹೋಗುತ್ತೇನೆ, ನಿದ್ದೆ ಮಾತ್ರ ಬರುವುದಿಲ್ಲ. ಹೇಗಾದರೂ ರಾತ್ರಿನ ಕಳೆಯಬೇಕಲ್ಲ. ದೇವನ ಇಚ್ಛೆ ಏನಿದೆಯೋ, ಇಲ್ಲಿಗೆ ಬಂದದ್ದರಿಂದ ನಿನ್ನ ಮನಸ್ಸಿಗೆ ಬಹು ನೋವುಂಟಾಯಿತು ಅಷ್ಟೇ. ಮಗಳನ್ನು ನೋಡುವ ಆಶೆಯಿಂದ ಬಂದು ಸಂಕಟವನ್ನು ಹೊತ್ತುಕೊಂಡೆ. ಅಯ್ಯೋ, ಈ ದುಃಖಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಾಯ್ತಲ್ಲ, ಕಂಡಂತಾಯಿತಲ್ಲ ಎಂದು ಲೀನಾ ಪುನಃ ಕಣ್ಣೀರಿಟ್ಟಳು. ಮೈಕಲ್, ಇದಕ್ಕೆ ಮೊದಲಲ್ಲಿ ಕೊನೆಯಲ್ಲಿ ಮಗಳೇ, ಈ ಭೂಮಿಯ ಮೇಲೆ ಹುಟ್ಟುವುದೇ ದುಃಖ ಪಡುವುದಕ್ಕೆ ಎಂದು ಕಾಣುತ್ತದೆ. ಈ ಭೂಮಿಯ ಮೇಲೆ ಸೈತಾನನಿಗೆ ಹೆಚ್ಚು ಅಧಿಕಾರವಿದ್ದಂತೆ ಇದೆ. ಇದೊಂದು ವಿಷಮ ಪರೀಕ್ಷೆ, ಏತಕ್ಕೋ ಏನು, ನಡೆ ಮಗಳೇ ಎಂದು ಲೀಲಾಳನ್ನು ಅವಳ ಕೋಣೆಗೆ ಕಳುಹಿಸಿ ತಾನು ತನ್ನ ಕೋಣೆಯಲ್ಲಿ ಕುರ್ಚಿಯೊಂದರ ಮೇಲೆ ಕಿಟುಕಿ ಎದುರಾಗಿ ಕುಳಿತು ಮನಸ್ಸಿನ ಚೈತನ್ಯಗಳೆಲ್ಲ ಉಡುಗಿದಂತಾಗಿ ಪೂರ್ವ ದಿಕ್ಕನ್ನು ನೋಡುತ್ತಾ ಬೆಳಗಾಗುವುದನ್ನೇ ನಿರೀಕ್ಷಿಸುತ್ತಿದ್ದ. ಅವನ ಮನಸ್ಸು ಸಮಾಧಾನಕ್ಕೆ ಬರಲಿಲ್ಲ. ಹಾಗೆಯೇ ಕುಳಿತು ಯೋಚಿಸಿದ. ಇನ್ನು ಟೈಟ್ನ ಬಾಯಿಂದಲೇ ಹೋಗು ಎನ್ನಿಸಿಕೊಂಡು ಹೋಗುವುದಕ್ಕಿಂತ ಮುಂಚೆಯೇ ಈ ಮಗಳನ್ನು ಬಿಟ್ಟು ಹೋಗುವುದು ಉಳಿತು ಎಂದು ಭಾವಿಸಿದ. ಮಗಳ ಗತಿಯೇನು ಎಂದು ಅಂತಃಕರಣ ಬಾಧಿಸಿತು. ಇನ್ನೂ ಹೆಚ್ಚು ಕಷ್ಟವಾಯಿತೆಂದರೆ ಲೀನಾ ಅಣ್ಣನ ಬಳಿಗೆ ಹೊರಟು ಹೋಗುವುದೇ ಲೇಸು, ಅದನ್ನು ಅವಳು ಯೋಚಿಸಿಕೊಂಡಿದ್ದಾಳೆ.
ದೇವರು ಅವಳಿಗೆ ತೋರಿರುವುದು ಅದೊಂದೇ ದಾರಿ. ಈ ಮನೆಯ ಬಾಳು ಇನ್ನು ಕೆಟ್ಟು ಹೋಯಿತು. ಲೀನಾ ಇಲ್ಲಿಂದ ಹೋದ ತಕ್ಷಣವೇ ಆ ಹೆಂಗಸು ಇಲ್ಲಿ ಬಂದು ಸೇರಿಕೊಳ್ಳುತ್ತಾಳೆ, ಅಲ್ಲಿಗೆ ಟಾಯ್ಲೆಟ್ನ ಸರ್ವನಾಶವಾದಂತೀ ಎಂಬೆಲ್ಲ ಯೋಚನೆಗಳು ಅವರ ಹೃದಯವನ್ನು ಕಲಕಿ ಬಿಟ್ಟವು. ಬೆಳಗು ಆಯಿತು. ಯೋಚನೆಯಲ್ಲೇ ಮುಳುಗಿದ್ದ ಮೈಕಲ್ಲಿಗೆ ಬೆಳಗಾದುದು ತಿಳಿಯಲಿಲ್ಲ. ಮೂಡಲ ಬಿಸಿಲು ಕಿಟಕಿಯಿಂದ ಒಳಕ್ಕೆ ಬಂದದ್ದು ತಿಳಿಯಲಿಲ್ಲ. ಕಡೆಗೆ ಪುಟ್ಟನು ಬಾಗಿಲು ತೆರೆದುಕೊಂಡು ಒಳಕ್ಕೆ ಬಂದದ್ದು ತಿಳಿಯಲಿಲ್ಲ. ಪುಟ್ಟನು, ಅಜ್ಜ ನಿನಗೆ ಸುಪ್ರಭಾತ, ಅಜ್ಜನು ಸ್ನಾನ ಮಾಡಬೇಕೆಂದು ಅಮ್ಮ ಹೇಳುತ್ತಾಳೆ, ನಾನಾಗಲೇ ಸ್ನಾನ ಮಾಡಿ ಆಯಿತು ಎಂದಾಗಲೇ ಮೈಕಲ್ಲಿಗೆ ಎಚ್ಚರವಾದದ್ದು. ಮೈಕಲ್ ಎದ್ದು ಪುಟ್ಟನ ತಲೆ ದಡವಿ, ದೇವರು ನಿನ್ನನ್ನು ಚೆನ್ನಾಗಿ ಕಾಪಾಡಲಿ ಮಗುವೆ, ನಿನಗೂ ಸುಪ್ರಭಾತ ಎಂದು ಹೇಳಿ ಮಜ್ಜನಕ್ಕೆ ಅಣೆಯಾದ. ಅಷ್ಟು ಹೊತ್ತಿಗೆ ಟಾಯ್ಲೆಟ್ ಎದ್ದು ಸ್ನಾನ ಮುಗಿಸಿ ಬಂದು ಲೀನಾ ಮಾಡಿಟ್ಟ ಉಪಹಾರಗಳನ್ನು ತೆಗೆದುಕೊಂಡು, ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸು ಎನ್ನುವ ಕಣ್ಣುಗಳಿಂದ ಲೀನಾಳನ್ನು ನೋಡಿ ಪುಟ್ಟನನ್ನು ಎತ್ತಿ ಮುದ್ದಾಡಿ ತನ್ನ ಕೆಲಸದ ಮೇಲೆ ಅವಸರವಸರವಾಗಿ ಹೊರಟು ಹೋಗಿದ್ದ. ಮಧ್ಯಾಹ್ನ ಊಟವಾದ ಮೇಲೆ ಮೈಕಲ್ ಮಗಳೊಡನೆ ಆ ಮಾತು ಈ ಮಾತುಗಳನ್ನು ಆಡುತ್ತಾ, ನಾನು ಫ್ಲಾರೆನ್ಸ್ ನಗರಕ್ಕೆ ಹೋಗಲೇಬೇಕು, ಅಲ್ಲಿ ಚಿತ್ರ ಬರೆಯುವ ಕೆಲಸ ಇನ್ನೂ ಅಷ್ಟು ಉಳಿದಿದೆ, ಅದನ್ನು ನೆನೆಸಿಕೊಂಡಾಗಲೆಲ್ಲ ನನ್ನ ಹೃದಯ ಅಳುಕುತ್ತದೆ. ಚಿತ್ರಗಳು ಅಪೂರ್ಣವಾಗಿಯೇ ಉಳಿದು ಹೋಗುವೋ ಏನೋ ಎನ್ನುವ ಭಯ ಎಂದು ನನ್ನನ್ನು ಪೀಡಿಸುತ್ತಲೇ ಇರುತ್ತದೆ. ನನ್ನ ಕಣ್ಣು ಮಂಜಾಗುತ್ತಿದೆ. ಇನ್ನಾದರೂ ಆ ಚಿತ್ರಗಳನ್ನು ಇನ್ಯಾರೂ ಆ ಚಿತ್ರಗಳನ್ನು ಪೂರೈಸುವ ಹಾಗಿಲ್ಲ. ಮುಗಿಸದೆ ನಾನು ಸತ್ತರೆ ದೇವಾಲಯದವರು ನನ್ನನ್ನು ಶಪಿಸಿಯಾರು? ಮುಗಿಸಲೇಬೇಕೆಂದು ನನ್ನ ಮನಸ್ಸು ಹಠ ತೊಟ್ಟಿದೆ. ಸುಮಾರು 20 ವರ್ಷಗಳಿಂದ ಆ ಕೆಲಸ ಮುಗಿಯದೆ ನಿಂತಿದೆ. ಇದು ನನಗೆ ಶ್ರೇಯಸ್ಸಲ್ಲ. ಹೋಗುತ್ತಾ ರೋಮ್ ನಗರಕ್ಕೆ ಹೋಗಿ ಅಲ್ಲಿ ನಿನ್ನ ಅತ್ತಿಗೆಯನ್ನು ಸ್ವಲ್ಪ ಕಾಲ ನಿನ್ನ ಬಳಿ ಇರುವುದಕ್ಕೆ ಕಳುಹಿಸಲೇ ಎಂದ. ಲೀನಾ ದುಃಖದಿಂದ, ಬೇಡ ಅಜ್ಜ ಬೇಡ, ಈ ನನ್ನ ದುಸ್ಥಿತಿಗೆ ಈಗ ನೀನೊಬ್ಬ ಕಣ್ಣೀರಿಡುವುದೇ ಸಾಕು. ಅವರೆಲ್ಲ ಇಲ್ಲಿಗೆ ಬಂದು ನನ್ನ ಬಾಳನ್ನು ನೋಡಿ ದುಃಖಿಸಬೇಕೆ? ನನ್ನ ದುಃಖವನ್ನು ಇತರರಿಗೆ ಹಂಚಲು ನನಗೆ ಮನಸ್ಸಿಲ್ಲ. ಅದನ್ನು ಪೂರ್ಣ ನಾನೇ ಅನುಭವಿಸುತ್ತೇನೆ. ಅಜ್ಜ, ಇನ್ನೂ ಒಂದೆರಡು ಸಲ ಕೈಯಲ್ಲಾಗಬಹುದಾದ ಪ್ರಯತ್ನವೆಲ್ಲ ಮಾಡುತ್ತೇನೆ. ಈ ಯುದ್ಧದಲ್ಲಿ ಆ ಬೀದಿಯ ಹೆಂಗಸೇ ಒಂದು ವೇಳೆ ಜಯಿಸಿದರೆ ಅದು ನನ್ನ ದುರದೃಷ್ಟವೆಂದುಕೊಂಡು ಮುಂದಿನ ಹಾದಿ ನನಗೇನು ತೆರೆದಿಟ್ಟಿದೆ ಎಂದು ನಾನು ನೋಡಿಕೊಳ್ಳುತ್ತೇನೆ. ನನಗೆ ಇಲ್ಲಿಯೇ ಒಳ್ಳೆ ಕಾಲ ಬಂದರೆ ಅಣ್ಣ ಅತ್ತಿಗೇರಿಗೆ ಬರೆದು ಅವರನ್ನು ನಾನೇ ಕರೆಸಿಕೊಳ್ಳುತ್ತೇನೆ. ಅಜ್ಜ, ನಿನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಫ್ಲಾರೆನ್ಸ್ ನಗರದ ಕೆಲಸ ಮುಗಿದ ಮೇಲೆ ಅಣ್ಣನ ಬಳಿ ಇದ್ದು ಬಿಡು. ನೀನು ಎಲ್ಲಾದರೂ ಹತ್ತಿರವಿದ್ದರೆ ನನಗೆ ಒಂದಿಷ್ಟು ಧೈರ್ಯವಿರುತ್ತದೆ. ಕಷ್ಟದ ವೇಳೆಯಲ್ಲಿ ನಿನಗೆ ಬರೆಯಬಹುದು, ಬಂದು ಕಾಣಲೂಬಹುದು. ನೀನಲ್ಲದಿದ್ದರೆ ನನಗೆ ದಿಕ್ಕೇ ಇಲ್ಲದವಳಾಗುತ್ತೇನೆ. ನೀನು ಇಲ್ಲಿಂದ ಹೋಗುವುದೆಂದರೆ ನನ್ನ ಹೃದಯವನ್ನು ಕಿತ್ತು ಬಿಟ್ಟು ಹೋದ ಹಾಗೆ ಆಗುತ್ತದೆ. ಏನು ಮಾಡಲಿ, ನಿನ್ನನ್ನು ಇಲ್ಲಿ ಇರಿಸಿಕೊಳ್ಳಲಾರೆ, ಕಣಿಸಿಕೊಡಲಾರೆ. ಬೆಳಕಿನಂತೆ ಮನೆಗೆ ಬಂದು ಮನೆಯನ್ನು ಪುನಃ ಕತ್ತಲು ಮಾಡಿ ಹೋಗುತ್ತಿದ್ದೀಯೇ? ಈ ಹೊಸ ದುಃಖ ಮಾಯವಾಗುವುದು ಎಂದಿಗೂ ಹೇಗೋ. ನನ್ನ ಮೇಲೆ ನಿನ್ನ ಆಣೆ ಇದೆ. ಅಜ್ಜ, ನೀನಿರುವ ಸ್ಥಳವನ್ನು ತಿಳಿಸುತ್ತಲೇ ಇರು. ತಿಂಗಳಿಗೊಮ್ಮೆಯಾದರೂ ನೀನು ಕಾಗದ ಬರೆಯಿಸದಿದ್ದರೆ ನಾನು ಸಾಯಬಹುದು. ಇದು ನಿಜ. ಪುಟ್ಟನು ಮಾಮ ಮಾಮಿಯರಿಗೆ ನಮಸ್ಕಾರಗಳನ್ನು ಹೇಳಿದನೆಂದು ಹೇಳು. ಅಣ್ಣ ಪುಟ್ಟನಿಗೆ ಹುಟ್ಟಿದ ಹಬ್ಬಕ್ಕೆ ಕೊಟ್ಟು ಕಳಿಸಿದ ಉಡುಗೆಗಳು ತಲುಪಿದವೆಂದು ಪುಟ್ಟನಿಗೆ ಅವುಗಳು ಚೆನ್ನಾಗಿ ಒಪ್ಪಿದವೆಂದು ಹೇಳು. ನಿನ್ನ ರೋಮ್ ಪ್ರಯಾಣಕ್ಕೆ ಒಂದು ಕುದುರೆ ಗಾಡಿಯನ್ನು ಗೊತ್ತು ಮಾಡಿಕೊಡುತ್ತೇನೆ. ಮಳೆಗಾಲ ಚಳಿಗಾಲಗಳಿಗೆ ಮೈಕೊಡಬೇಡ. ನಿನಗಾಗಿ ಒಂದು ಉಣ್ಣೆಯ ಟೋಪಿ, ಕುತ್ತಿಗೆಯ ಪಟ್ಟಿ, ಒಳ್ಳೆಯದೊಂದು ಉಣ್ಣೆಯ ನಿಲುವಂಗಿ ಇವುಗಳನ್ನು ತಯಾರು ಮಾಡಿಸಿ ಇಟ್ಟಿದ್ದೇನೆ. ಅವುಗಳನ್ನು ಮರೆಯದೆ ತೆಗೆದುಕೊಂಡು ಹೋಗು. ಅತ್ತಿಗೆಯವರಿಗೆ ಅಣ್ಣನವರಿಗೆ ಪುಟ್ಟ ನನ್ನ ನಮಸ್ಕಾರಗಳನ್ನು ತಿಳಿಸು. ತಾಯಿಟ್ಟರು ಅವರ ಕುಶಲಗಳನ್ನು ಕೇಳಿದರೆಂದು ಹೇಳು. ಅಜ್ಜ, ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಮೇಲಿನ ಆಣೆ, ಇಲ್ಲಿಯ ದುಃಖಗಳನ್ನು ಅವರೊಡನೆ ಉಸಿರಬೇಡ. ಅದರಿಂದ ನನ್ನ ದುಃಖವು ಇನ್ನೂ ಹೆಚ್ಚಾಗುವುದು. ಈ ರಂಪವೆಲ್ಲ ನಿನಗೆ ತಿಳಿದು ನಿನ್ನ ಮನಸ್ಸಿಗೆ ಇಷ್ಟು ದುಃಖವಾಗುತ್ತಿದೆಯಲ್ಲ ಎಂದೇ ನನಗೆ ಸಹಿಸಲಾರದಷ್ಟು ಸಂಕಟವಾಗುತ್ತಿದೆ. 4 ಜನರ ಕರುಣೆಗೆ ನನ್ನನ್ನು ಪುಟ್ಟನನ್ನು ಈಡು ಮಾಡಬೇಡ. ಅಜ್ಜ, ನನ್ನಿಂದ ಯಾರಿಗೂ ಏನೊಂದು ದುಃಖವೂ ತೊಂದರೆಯೂ ಆಗಬಾರದಷ್ಟೇ. ಕಾಲಕ್ರಮೇಣ ನಾನೇ ಮೆಲ್ಲಮೆಲ್ಲನೆ ಬರೆದು ತಿಳಿಸುತ್ತೇನೆ. ನಿನಗೆ ಹೇಳಿದನಲ್ಲ, ಇನ್ನೊಂದೆರಡು ಸಲ ಸರ್ವ ಪ್ರಯತ್ನಗಳನ್ನು ಮಾಡಿ ನೋಡುವೆನೆಂದು. ನನ್ನ ಪ್ರಯತ್ನ ಸಫಲವಾಗುವಂತೆ ಪುಟ್ಟನನ್ನು ನನ್ನನ್ನು ಟೈಟರನ್ನು ಹರಸಿ ಹೋಗು. ನಮಗಾಗಿ ವಾಟಿಕನ್ನಲ್ಲಿ ಒಂದು ಪ್ರಾರ್ಥನೆ ನಡೆಸು. ಫ್ಲಾರೆನ್ಸ್ ನಗರದ ದೇವಾಲಯಗಳಲ್ಲೂ ನಮಗಾಗಿ ಪ್ರಾರ್ಥನೆ ನಡೆಯಲಿ. ಇದನ್ನು ಮಾತ್ರ ಮರೆಯಬೇಡ. ಎಲ್ಲ ಪ್ರವಾದಿಗಳ, ಸಾಧುಗಳ, ಬಿಷಪ್ಪರ, ಪೋಪರ ಆಶೀರ್ವಾದಗಳು ನಮಗೆ ಈ ಸಮಯದಲ್ಲಿ ಬಲು ಅಗತ್ಯವಾಗಿ ಬೇಕು. ಈ ಒಂದಾಶೆಯೇ ನಿನಗೆ ಈಗ ಈ ಮನೆಯಿಂದ ಹೋಗಲು ಒಪ್ಪಿಗೆ ಕೊಟ್ಟಿರುತ್ತದೆ. ಇಲ್ಲದಿದ್ದರೆ ಈಗ ನಿನ್ನನ್ನು ಬಿಟ್ಟಿರಲು ನನಗೆ ಧೈರ್ಯವಿಲ್ಲ. ಎಲ್ಲ ಮಹಾತ್ಮರ ಆಶೀರ್ವಾದದ ಬಲದಿಂದ ನಾನು ಈ ಮನೆಗೆ ಕಾಲಿಟ್ಟಿರುವ ಸೈತಾನನನ್ನು ಎದುರಿಸಿ ಓಡಿಸಬೇಕಾಗಿದೆ. ಅಜ್ಜ, ನಮ್ಮನ್ನು ಮರೆಯುವುದಿಲ್ಲವಷ್ಟೇ. ನಿನ್ನ ಕ್ಷೇಮ ಸಮಾಚಾರಕ್ಕಾಗಿ, ನಮ್ಮಗಳ ಕ್ಷೇಮ ಸಮಾಚಾರಕ್ಕಾಗಿ ತಿಂಗಳಿಗೊಮ್ಮೆ ಕ್ರಮ ತಪ್ಪದಂತೆ ಬರೆದು ಕಳಿಸು. ನಿನ್ನಿಂದ ಬರುವ ಒಂದೊಂದು ಪತ್ರವು ನನ್ನ ಧೈರ್ಯವನ್ನು ಸ್ಥಿಮಿತಗೊಳಿಸುತ್ತದೆ. ಇಲ್ಲದಿದ್ದರೆ ನನ್ನ ಎದೆ ಕುಂದುತ್ತದೆ, ನನ್ನ ಕರ್ತವ್ಯದಲ್ಲಿ ಸೋಲುತ್ತೇನೆ. ಆನಂತರ ನನ್ನ ಮಗುವಿನ ಗತಿ ಏನಾಗುವುದು? ಆಮೇಲೆ ನಿನ್ನ ಕಣ್ಣೀರೆಲ್ಲವೂ ನಮ್ಮ ಪಾಪಗಳನ್ನು ತೊಳೆಯಲಾರದೆ ಹೋದೀತು.
ಹೀಗಾಗಬಾರದಷ್ಟೆ, ಇದು ನಿನ್ನ ಜ್ಞಾಪಕದಲ್ಲಿರಲಿ ಎಂದು ಲೀನಾ ಅಜ್ಜನೊಡನೆ ಹೇಳಿಕೊಂಡಳು. ಮರುದಿನ ಮೈಕಲ್ ಕಾದಿದ್ದು ಟೈಟನನ್ನು ಮಾತನಾಡಿಸಲು ತಾನೇ ಅವನ ಕೋಣೆಗೆ ಹೋದ. ಟೈಟನಿಗೆ ನಾಚಿಕೆಯೂ ಆಯಿತು. ಆ ಮುದಿಯನು ಇಲ್ಲಿಗೇಕೆ ಬಂದ ನಿಮ್ಮ ತೊಂದರೆಯೂ ಆಯಿತು. ದಾಕ್ಷಿಣ್ಯಕ್ಕೆ ಬಾ ಅಜ್ಜ, ಕುಳಿತುಕೋ, ಕಾರನ್ಸ್ ನಗರಕ್ಕೆ ಹೋಗಬೇಕೆಂದಿರುವೆಯಂತೆ ಲೀನಾ ಹೇಳಿದಳು. ಒಳ್ಳೆಯದು, ಆ ಚಿತ್ರಗಳು ಬಹುವರ್ಷಗಳಿಂದ ಅಪೂರ್ಣವಾಗಿ ಉಳಿದಿದೆ, ಅವನ್ನು ಪೂರೈಸಬೇಕಲ್ಲ. ಆ ದೇವಾಲಯದವರು ಅಮೃತಶಿಲೆಗಾಗಿ 2 ಸಲ ಹೇಳಿಕಳಿಸಿದ್ದರು, ಈಗ ಒಳ್ಳೆ ಕ್ವಾರಿ ಸಿಕ್ಕಿರುವುದು. ಕಳಿಸಿಕೊಡುತ್ತೇನೆಂದು ಅವರಿಗೆ ಹೇಳು. ವಾಟಿಕನ್ನಿಂದ ಸ್ವಲ್ಪ ಹಣ ಬಾಕಿ ಬರಬೇಕು. ಆ ವಿಷಯವನ್ನು ಅವರಿಗೆ ಸ್ವಲ್ಪ ಎಚ್ಚರಿಸು. ಮತ್ತೆ ಲೀನಾ ತನ್ನ ಅಣ್ಣನಿಗೆ ಹೇಳೆಂದು ನಿನ್ನೊಡನೆ ಏನಾದರೂ ಹೇಳಿದಳೆ ಎಂದು ಕೇಳಿದ. ಆ ಪ್ರಶ್ನೆಯ ತೊಡಕನ್ನು ಮೈಕಲ್ ಅರ್ಥ ಮಾಡಿಕೊಂಡ. ಆ ಪ್ರಶ್ನೆಯನ್ನು 2 ಅರ್ಥಗಳಿದ್ದವು. ಒಂದನೆಯದು, ಲೀನಾ ತನ್ನ ಮನೆಯ ಸಂಸಾರದ ವಿಷಯ, ತನ್ನ ಮೇಲೆ ಹೊರಿಸಿರುವ ದೂರುಗಳು ಇತ್ಯಾದಿ. ಇನ್ನೊಂದು, ಲೀನಾ ಅವಳ ಅಣ್ಣನಿಗೆ ರೋಮ್ನಿಂದ ತನಗೇನಾದರೂ ಬೇಕಾಗಿದೆ ಎಂದು ಹೇಳಿ ಕಳಿಸಿದ್ದಾಳೆಯೇ ಅಥವಾ ಬರೀ ಕುಶಲ ಪ್ರಶ್ನೆಗಳೇ ಎಂಬುದು. ಮೈಕಲ್ ಉತ್ತರವಿತ್ತ. ನನ್ನೊಂದಿಗೆ ಲೀನಾ ಅಣ್ಣಂದಿರಿಗೆ ಹೇಳೆಂದು ಹೇಳಿರುವ ಮಾತುಗಳನ್ನು, ಮಗುವಿನ ನಿನ್ನ ಮತ್ತು ಅವಳ ಕುಶಲಗಳು, ಅಣ್ಣನ ಮಗುವಿಗೆ ಕೊಟ್ಟು ಕಳಿಸಿದ ಉಡುಪುಗಳು ಬಲು ಚೆನ್ನಾಗಿವೆ ಎಂದು ಹೇಳಿದ ಮಾತುಗಳು, ಇಷ್ಟೇ ವಿನ ಬೇರೆ ಇಲ್ಲ ಎಂದ. ಇಷ್ಟಾದ ಮೇಲೆ ಮೈಕಲ್, ಟಾಯ್ಟ್ ನಾನು ಹೋಗುತ್ತೇನೆ, ನೀವೆಲ್ಲರೂ ಚೆನ್ನಾಗಿ ಬದುಕಿ ಬಾಳಬೇಕೆಂದು ನನ್ನ ಆಸೆ. ನಿನಗೆ ಸಾಕಷ್ಟು ಸಂಪಾದನೆ ಇದೆ, ಇದು ನೋಡಿ ನನಗೆ ಬಹು ಸಂತೋಷ. ನಿಮ್ಮ ಸಂತೋಷಕ್ಕೆ ಮಗು ಹೊಂದಿದೆ, ಅವನು ಬುದ್ಧಿಶಾಲಿ, ಅವನನ್ನು ನೀವಿಬ್ಬರೂ ದೊಡ್ಡವನನ್ನಾಗಿ ಮಾಡಬೇಕು. ಲೀನಾಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಅವನನ್ನು ಜಾಗ್ರತೆಯಿಂದ ನೋಡಿಕೋ. ಈ ಮನೆ ಬೆಳಗಲಿ, ಅಭ್ಯುದಯವಾಗಲಿ, ಯಾವಾಗಲೂ ಸುಖ ಸಂತೋಷಗಳು ತುಂಬಿರಲಿ. ಲೀನಾಳಂತ ಸ್ತ್ರೀರತ್ನ ಅನರ್ಘ್ಯ ಎಲ್ಲರಿಗೂ ದೊರಕುವುದಿಲ್ಲ. ಒಬ್ಬರನ್ನೊಬ್ಬರು ಇನ್ನೂ ಚೆನ್ನಾಗಿ ಅರಿತುಕೊಳ್ಳಿ. ಇಷ್ಟೇ ನಾನು ನಿನ್ನನ್ನು ಕೇಳಿಕೊಳ್ಳಬೇಕಾದ ವಿಷಯ ಎಂದು ಹೇಳಿ ಇನ್ನೂ ಹೆಚ್ಚು ಮಾತು ಬೆಳೆಸಲು ಇಷ್ಟಪಡದೆ ಆ ಕೋಣೆಯಿಂದ ಈಚೆಗೆ ಬಂದ. ಟಾಯ್ಟ್ ಅಬ್ಬ ತೊಲಗಿತು ಮುದಿಗೂಬೆ ಎಂದುಕೊಂಡ. ಮರುದಿನ ಮೈಕಲ್ ಬೆಳಿಗ್ಗೆ ಬೇಗನೆ ಎದ್ದು ಪ್ರಾತ ವಿಧಿಗಳನ್ನು ಪೂರೈಸಿ ಸ್ನಾನ ಮಾಡಿ ಉಪಹಾರ ಮುಗಿಸಿ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಆಶೀರ್ವದಿಸಿ ಮಗಳನ್ನು ಎದೆಗೆ ಅಪ್ಪಿಕೊಂಡು ಅವಳ ಕಣ್ಣೀರೊಡನೆ ತನ್ನ ಕಣ್ಣೀರನ್ನು ಬೆರೆಸಿ ದುಃಖದ ಉಲ್ಬಣದಿಂದ ಮಾತನಾಡಲಾರದೆ ದೇವರ ಕೋಣೆಗೆ ಹೋಗಿ ಮಗಳ ದುಃಖವನ್ನು ತಣಿಸಿ ಮನೆಯನ್ನು ಉಳಿಸು ತಾಯಿ ಎಂದು ಪ್ರಾರ್ಥನೆ ಮಾಡಿ ಏರ್ಪಡಿಸಿದ್ದ ಕುದುರೆ ಗಾಡಿನಲ್ಲಿ ಕುಳಿತು ಹೊರಟು ಬಿಟ್ಟ. ಟಾಯ್ಟ್ ಇದಕ್ಕೆ ಮುಂಚೆಯೇ ಕೆಲಸದ ಮೇಲೆ ಹೊರಟು ಹೋಗಿದ್ದ. ವಿವೇಕಿಯಾದ ಲೀನಾ ಮೈಕಲ್ ಹೊರಡುವಾಗ ತನ್ನ ನೋವೆಲ್ಲವನ್ನು ದುಃಖವನ್ನೆಲ್ಲ ನುಂಗಿಕೊಂಡು ಅದನ್ನು ಹೊರಗಡವಲಿಲ್ಲ. ಅಜ್ಜನು ಗಾಡಿಯಲ್ಲಿ ಕುಳಿತು ಹೊರಟು ಹೋದಾಗ ಮಗುವನ್ನು ಎತ್ತಿಕೊಂಡು ಹೊರಬಾಗಿಲಲ್ಲಿ ನಿಂತು ನೋಡುತ್ತಾ ಮಗುವಿನೊಡನೆ ತಾನು ಕೈ ಬೀಸುತ್ತಿದ್ದಳು. ಅಜ್ಜ ಕಣ್ಣಿಗೆ ಇನ್ನು ಮರೆಯಾದಾಗ ಹೃದಯದ ದುಃಖವೆಲ್ಲ ಒಮ್ಮೆಗೆ ಹೊರಚಿಮ್ಮಿ ಅಜ್ಜ ಎಂದು ಎದೆಬಿರಿಯೇ ಅರಚಿ ಪುಟ್ಟನೊಡನೆ ದಪ್ಪನೆ ನೆಲಕ್ಕೆ ಕುಸಿದಳು. ಆ ಕೂಗು ಕೂರುಂಬಿನಂತೆ ಮೈಕಲ್ನ ಎದೆಯನ್ನು ನಾಟಿ ಹೋಯಿತು. ಆ ಕೂಗಿನಿಂದ ಆದ ಗಾಯ ಮೈಕಲ್ಗೆ ಅವನ ಜೀವವಿರುವ ತನಕ ಮಾಯಲಿಲ್ಲ. ಇನ್ನು ಮುಂದಿನ ಭಾಗ ನಾಳೆ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.